ಸ್ಟೋರಿ ಜೊತೆಗೆ ಕನೆಕ್ಟ್ ಮಾಡುವಂತಹ ವ್ಯಕ್ತಿಗೆ ಮೊದಲನೇದಾಗಿ ಗೆಲ್ಲುವಂತಹ ಅವಕಾಶ ಇರುತ್ತೆ ಪ್ರೈಸ್. ಇದಕ್ಕೆ ಒಳ್ಳೆ ವಂಡರ್ಫುಲ್ ಗಿಫ್ಟ್ ಇರುತ್ತೆ. ಸೊ ಈಗ 5 ಸೆಕೆಂಡ್ ಟೈಮ್ ಕೊಡ್ತೀನಿ, ಯೋಚನೆ ಮಾಡ್ಕೊಳ್ಳಿ. ಕೇವಲ ಒಂದು 5 ರಿಂದ 8 ಜನಕ್ಕೆ ಮಾತ್ರ ಅವಕಾಶ ಇರುತ್ತೆ. ಸೊ ಫಸ್ಟ್ ಯಾರೆಲ್ಲ ಕೈ ಎತ್ತುತ್ತೀರಾ ಅನ್ ಪ್ರಿಯಾರಿಟಿ ಅವರ ಹೆಸರನ್ನ ನೋಟ್ ಮಾಡ್ಕೊಳ್ತೀವಿ, ಆಮೇಲೆ ನೀವು ಬಂದು ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ಬೋದು. ಆರ್ ಯು ರೆಡಿ? ಆರ್ ಯು ರೆಡಿ? ಓಕೆ. ಸೊ ಪ್ರಶ್ನೆ ಏನು? Why? Modicare for housewife ಅಥವಾ ಯಾವುದೇ ಪ್ರೊಫೆಷನ್ಸ್ ಆಗಿರಬಹುದು, ಇಸ್ ಇಟ್ ದ ರೈಟ್ ಆಪರ್ಚುನಿಟಿ ಫಾರ್ ಮಿ? ಒಳ್ಳೆ ಆಪರ್ಚುನಿಟಿ ಅಂತ ನಿಮಗೆ ಅನಿಸುತ್ತಾ? ವೈ ಡು ಯು ಸೇ? ಅದನ್ನ ನೀವು ಸ್ಟ್ರಾಂಗ್ ಆಗಿ ಸಬ್ಸ್ಟಾನ್ಸಿಯೇಷನ್ ಮಾಡಬೇಕು. ಅರ್ಥ ಆಗ್ತಿದ್ಯಾ? ಸೆನ್ಸ್ ಕೊಡ್ತೀನಿ, ಬೇರೆ ಯಾರಾದ್ರೂ ನಡೀತೀರಾ? ಓಕೆ. ಸೊ ಫಸ್ಟ್ ಆಫ್ you are using, then only you can tell what you, how it is. Like if you are not
not use any spray, any picker, then how can you tell what is the taste, what is the benefit, what is the, like, you want to lose the weight if you use the oats, if you are not losing the morning. Basically, nani Modicare avakasha yake women's useful anodanna heltini. Ondu ee products galella namage samayana ulthaya maartai result oriented agide and the skin ge allergy illa because nalla basic household works maduvaga kandita eshto problems irutte and nani Modicare avakasha yake mukhya karana andre toothpaste ನನ್ನ ಹಲ್ಲಿಗೆ ಪ್ರಾಬ್ಲಮ್ ಇತ್ತು ಅದನ್ನ ಮತ್ತೆ ವಾಶ್ಮೆಂಟ್ ಪೌಡರಿಂದ ಹೊರಗಡೆ ಬಂದಿತ್ತು ಬಿಸ್ನೆಸ್ ಅಂತ ಬಂದಿಲ್ಲ ಬಟ್ ಆ ಪ್ರಾಡಕ್ಟ್ ಯೂಸ್ ಮಾಡಕ್ ಶುರು ಮಾಡಿದ್ರಿಂದ ಇದುವರೆಗೂ ವಾಟ್ ಎವರ್ ಪ್ರಾಡಕ್ಟ್ ಇಸ್ ಲಾಂಚ್ಡ್ ಇನ್ ಮೋದಿಕೇರ್ ಫಸ್ಟ್ ಐ ವಿಲ್ ಯೂಸ್ ಇಟ್ ಫಾರ್ ಮೈ ಹೌಸ್ ಔಟ್ಸೈಡ್ ಪ್ರೊವಿಷನ್ ಲಿಸ್ಟ್ ಇಂದ ಏನೆಲ್ಲ ಮೋದಿಕೇರ್ ಅಲ್ಲಿ ಲಾಂಚ್ ಆಗುತ್ತೆ ಅಲ್ಲಿಂದ ಕಟ್ ಮಾಡೋದು ಸೊ ಈಗ ಆಲ್ಮೋಸ್ಟ್ ಏನಾಗಿದೆ ಅಂದ್ರೆ ಹೊರಗಡೆ ಪ್ರೊವಿಷನ್ ಸ್ಟೋರ್ಸ್ ಅಲ್ಲಿ ನಾನು ಅಕ್ಕಿ ಬೇಳೆ ಬಿಟ್ಟರೆ ಬೇರೆ ಯಾವುದು ತಗೊಳ್ತಾ ಇಲ್ಲ ಅಂಡ್ ದಿಸ್ ಅನ್ಲೆಸ್ ಅನ್ ಅಂಟಿಲ್ ನಾವು ಟೇಸ್ಟ್ ಮಾಡಿಲ್ಲ ಅಂದ್ರೆ ಬೇರೆಯವ್ರಿಗೆ ಹೇಳಕ್ಕೂ ಆಗಲ್ಲ ಆಮೇಲೆ ಒಂದ್ ಸತಿ ತಗೊಳ್ತೀನಿ ಆಮೇಲೆ ಮಿಕ್ಕಿದ ವಿಚ್ ಇಸ್ ನಾಟ್ ಐ ಡೋಂಟ್ ಯೂಸ್ ಇಟ್ ಅನ್ನೋ ತರ ಬರುವಾಗ ಐ ಡೋಂಟ್ ಬಟ್ ಫಸ್ಟ್ ಟೈಮ್ ಅಲ್ಲಿ ಯೂಸ್ ಇಟ್ ಇವನ್ ಲಿಪ್ಸ್ಟಿಕ್ ಆಗಿರ್ಬೋದು ಏನೇ ಆಗಿರ್ಬೋದು ಫಸ್ಟ್ ಯಾಕಂದ್ರೆ ಇಷ್ಟು ವರ್ಷ ನಾವು ಯೂಸ್ ಮಾಡಿಲ್ಲ ಸೊ ದಟ್ ಚೇಂಜ್ ಓವರ್ ಅಸ್ ಕಮ್ ಟು ಮೋದಿಕೇರ್ ಅಂಡ್ ಮನೆನ ಜಸ್ಟ್ ಅಂಗಡಿನ ಬದಲಾವಣೆ ಮಾಡಿ ಯೂಸ್ ಮಾಡೋದ್ರಿಂದ ಈ ಲೇಡೀಸ್ ಗೆ ಸಮ್ ಪಾಕೆಟ್ ಇನ್ ನಾನೇನಕ್ಕೆ ಮೋದಿಕೇರ್ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರೆ ಖಂಡಿತ ಸೊ ನಮ್ಮ ಗ್ರೇಟ್ ಲೀಡರ್ ಟಾಪ್ ಆಫ್ ಲೈಕ್ ಸುರೇಖಾ ವರ್ಗ ಮೇಡಮ್ ಮೋದಿಕೇರ್ ಸ್ಟಾರ್ಟ್ ಮಾಡಿದ್ರು ಅವ್ರ ಮಗನಿಗೆ ಶೂ ಕೊಡ್ಸಕ್ಕೆ ದುಡ್ಡಿರ್ಲಿಲ್ಲ ಅಂತ ಹೇಳಿ ಮೋದಿಕೇರ್ ಸ್ಟಾರ್ಟ್ ಮಾಡಿದ್ರು ಆದ್ರೆ ಇವತ್ತು ಅವರು ಏನೋ ಹೆಲಿಕಾಪ್ಟರ್ ಕೊಟ್ಟ ರೇಂಜ್ಗೆ ಬೆಳೆದಿದ್ದಾರೆ ಆದ್ರೆ ನಾನು ಅವರನ್ನ ಒಂದು ಎಕ್ಸ್ಪೀರಿಯನ್ಸ್ ನ ನೋಡಿದಾಗ ನನ್ಗನ್ಸ್ತು ನನಗೂ ಒಬ್ಬ ಮಗ ಇದ್ದಾನೆ ಸೊ ನನ್ನ ಮಗನಿಗೂ ಮುಂದೆ ಶೂ ಕೊಡ್ಸೋಕ್ಕೆ ದುಡ್ಡಿಲ್ಲದೆ ಇರೋ ಪರಿಸ್ಥಿತಿ ನನಗೆ ಬರಬಾರ್ದು ಅಂದ್ರೆ ನಾನು ಮೋದಿಕೇರ್ ಸ್ಟಾರ್ಟ್ ಮಾಡ್ಬೇಕು ಅಂತೇಳಿ ಮೋದಿಕೇರ್ ಒಳಗಡೆ ಬಂದೆ ಅದೇ ತರನೇ ಇಲ್ಲಿ ಸಾಕಷ್ಟು ಲೆಜೆಂಡ್ ಲೀಡರ್ಸ್ ಗಳು ನನಗೆ ಎಕ್ಸಾಂಪಲ್ ಆಗಿ ಹೋದ್ರು ವಿಜಯಲಕ್ಷ್ಮಿ ರೆಡ್ಡಿ ಮೇಡಮ್ ಇರ್ಬೋದು ಅದೇ ತರ ಸಾಕಷ್ಟು ಕಮಲಮ್ಮ ಮೇಡಮ್ ರಾಜಮ್ಮ ಮೇಡಮ್ ಈ ತರ ತುಂಬಾ ತುಂಬಾ ಲೆಜೆಂಡ್ ಲೀಡರ್ಸ್ ಗಳು ನನಗೆ ತುಂಬಾ ಮೋಟಿವೇಟ್ ಆದ್ರು ನಾನು ಒಂದು ಹೆಣ್ಣಾಗಿ ಮೋದಿಕೇರ್ ನ ಮಾಡೋದಕ್ಕೆ ಅದೇ ತರ ಪುರಾವೆಗಳು ತುಂಬಾನೇ ಇದೆ ಯಾಕಂತ ಹೇಳಿ ಫಸ್ಟ್ ಟೈಮ್ ಹಿಮಾಲಯ ಹತ್ಬೇಕಾದ್ರೆ ಎಲ್ಲರೂ ಎದುರುಕೊಳ್ತಾ ಇದ್ರು ಯಾವಾಗ ತೇರಿಸಿ ಹೋಗಿ ಬಂದ ಅವಾಗ ಎಲ್ಲರೂ ಹಿಮಾಲಯಕ್ಕೆ ಹೋಗ್ಬಾರ್ದು ಈಸಿ ಅಂತ ಗೊತ್ತಾಯ್ತು ಅದೇ ತರ ಇಲ್ಲಿ ಟಾಪ್ ಟಾಪ್ ಲೀಡರ್ಸ್ ಆ ಒಂದು ಲೆವೆಲ್ ನ ರೀಚ್ ಮಾಡಿದ್ದಾರೆ ಇನ್ಕಮ್ ತಗೊಂಡಿದ್ದಾರೆ ಕಾರ್ ಚೂರ್ ಆಗಿದ್ದಾರೆ ಪಾಲಿಟ್ರಿಕ್ ತಗೊಂಡಿದ್ದಾರೆ ಸ್ವಂತ ಮನೆಗಳಿಗೆ ಓನರ್ ಆಗಿದ್ದಾರೆ ಆ ಪುರಾವೆಗಳನ್ನ ಇಟ್ಕೊಂಡು ನಾನು ಯಾಕೆ ಮುಂದುವರಿಬಾರ್ದು ಅಂತ ಡಿಸೈಡ್ ಮಾಡಿದೆ ನಾನು ಮೋದಿಕೇರ್ ಮಾಡೋದಕ್ಕೆ ಮೋದಿಕೇರಿಂದ ನಮ್ಗೆ ಏನೆಲ್ಲ ಸಿಕ್ಕಿದೆ ಅಂದ್ರೆ ಕೋಪ ಕಡಿಮೆ ಆಗಿದೆ ದ್ವೇಷನ ಕಡಿಮೆ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ನಾನು ಹೋಗಿಸ್ಕೊಂಡಿದ್ದೀನಿ ಅದಕ್ಕೋಸ್ಕರ ಒಂದು ಹೆಣ್ಣಾಗಿ ನಾನು ಮೋದಿಕೇರ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಹೆಣ್ಣಿಗೆ ಅದೆಲ್ಲ ತುಂಬಾನೇ ಅಸ್ತ್ರಗಳು ಏನೋ ದಶಾವತಾರಗಳು ಬರ್ಬೇಕು ಅಂದ್ರೆ ಇದೆಲ್ಲ ಕಾರಣ ಇರುತ್ತೆ ಅದೇ ತರ ಮೋದಿಕೇರ್ಗೆ ಹೇಗೆ ಸಮೀರ್ ಮೋದಿ ಸರ್ಗೆ ಯಾವ ತರ ಒಂದು ಮೋದಿಕೇರ್ ಅಂದ್ರೆ ಮೋದಿ ಅಂದ್ರೆ ಫ್ಯಾಮಿಲಿ ನೇಮು ಈಗ ಯಾರೇ ಹೊರಗಡೆ ಬಂದು ನಾನು ಕೇರ್ ತಗೋತೀನಿ ಅಂತ ಸಮೀರ್ ಮೋದಿ ಸರ್ ಹೇಳ್ತಾರೆ ಇವತ್ ನಾನು ಮೋದಿಕೇರ್ ಮಾಡ್ತಿದ್ರಿಂದ ನನ್ನ ಫ್ಯಾಮಿಲಿ ಬಗ್ಗೆ ತುಂಬಾ ಕೇರ್ ತಗೊಳ್ತಾ ಇದ್ದೀನಿ ಸೊ ಇದು ನಮ್ಗೆ ಮೋದಿಕೇರ್ನ ಸಿಕ್ಕಿರೋದು ಮತ್ತೆ ಪ್ಯಾಸಿ ನಿಂತ ಮೋದಿಕೇರ್ನ ನನ್ ಶಕ್ತಿ ಇರತಂಕ ನಾನು ಮಾಡ್ಕೊಟ್ಟು ಎಷ್ಟು ನನ್ ಮನೆ ಸೆಟ್ಲ್ ಆದ್ರೂ ಕೂಡ ನಮ್ಗೆ ರೆಗ್ಯುಲರ್ ಆಗಿ ಇನ್ಕಮ್ ಬರುತ್ತೆ ಅಂದ್ರೆ ನಾನೇ ಟ್ರೈ ಮಾಡ್ಬಾರ್ದು ಯಾಕಂದ್ರೆ ನಮ್ಗೆ ಶಕ್ತಿ ಇರೋದು ಎಷ್ಟು ವರ್ಷ ಶ್ರೀಕಾಂತ್ ಸರ್ ಟ್ರೈನಿಂಗ್ ಅಟೆಂಡ್ ಮಾಡಿದ್ರೆ ಇನ್ನೊಂದು 10 ವರ್ಷ 20 ವರ್ಷ 30 ವರ್ಷ ಜಾಸ್ತಿ ಬರ್ಬೋದು ಅದಕ್ಕೋಸ್ಕರ ನಾನು ಪ್ಯಾಸಿವ್ ಇನ್ಕಮ್ಗೋಸ್ಕರ ಬಿಸ್ನೆಸ್ ಮಾಡ್ತಾ ಇದ್ದೀನಿ ನನ್ನ ಫ್ಯಾಮಿಲಿಯಲ್ಲಿ ನಡೆದಂತ ದುರ್ಘಟನೆಗಳನ್ನ ನಾನು ಮೋದಿಕೇರ್ ಸಿಕ್ಕಿರೋ ಟ್ರೈನಿಂಗ್ ಗಳಿಂದ ಅದನ್ನ ನಾನು ಪ್ಲಸ್ ಪಾಯಿಂಟ್ ಆಗಿ ಮಾಡ್ಕೊಳ್ತಾ ಹೋದೆ ಸೊ ಅದಕ್ಕೆ ನನಗೆ ಮೋದಿಕೇರ್ ಅವ್ರಿಗೆ ತುಂಬಾ ಇಷ್ಟ ಮತ್ತೆ ಇಲ್ಲಿ ಆರೋಗ್ಯ ಇದೆ ಹಣ ಇದೆ ಆರೋಗ್ಯಕ್ಕೆ ಏನೋ ಬ್ರಾಂಡ್ ಅಂಬಾಸಿಡರ್ ಶ್ರೀಕಾಂತ್ ಸರ್ ನನ್ನ ಒಂದು ತುಂಬಾ ಗೋಲ್ ಸೆಟ್ ನಮ್ಮ ಶ್ರೀಕಾಂತ್ ಸರ್ ತರ ಬೆಸ್ಟ್ ಟ್ರೈನರ್ ಆಗ್ಬೇಕು ಅನ್ನೋದು ಸೊ ನನ್ನ ಒಂದು ಗೋಲ್ ಸೆಟ್ ಅದೇ ತರ ಇಲ್ಲಿ ಆರೋಗ್ಯ ಇದೆ ಹಣ ಇದೆ ಮನೋರಂಜನೆ ಇದೆ ಯಾಕಂದ್ರೆ ಗೋವಾ ಎಂಜಾಯ್ಮೆಂಟ್ ಮಾಡ್ಕೊಂಡು ಬಂದ್ರೆ ಅವ್ರಿಗೆ ಸಿಕ್ಕಿದೆ ಅದೇನೇನು ಅಂತ ಹೇಳಿ ಅದೇ ತರ ಸೊ ಬಾಂಧವ್ಯ ಚೆನ್ನಾಗಿ ಬೆಳೆಯುತ್ತೆ ಮೋದಿಕೇರಲ್ಲಿದ್ರೆ ನನಗೆ ಯಾರೇ ಏನು ನನ್ನನ್ನು ಎಷ್ಟೇ ದ್ವೇಷ ಮಾಡ್ತಾ ಇದ್ರು ಅವರಿಂದ ನನ್ನ ಬಿಸ್ನೆಸ್ ಬರುತ್ತೆ ಅಂದ್ರೆ ನಾನು ಅಲ್ಲೇ ತಂದ ಮಾಡ್ಕೊಡ್ತೀನಿ ಸೊ ಇದು ನನ್ನ ಒಂದು ಪ್ಲಸ್ ಪಾಯಿಂಟ್ ಅದೇ ತರ ಮರ್ಯಾದೆ ಚೆನ್ನಾಗಿ ಸಿಗುತ್ತೆ ಮತ್ತೆ ರೆಕಗ್ನೈಸ್ ಸಿಗುತ್ತೆ ಅಂದ್ರೆ ಯಾಕೆ ಮೋದಿಕೇರ್ ಮಾಡ್ಬಾರ್ದು ಹೆಣ್ಣಾಗಿ ನೆಕ್ಸ್ಟ್ ಹೆಣ್ಮಕ್ಳಿಗೆ ಹೊಟ್ಟೆಗೆ ಜಾಸ್ತಿ ಇರುತ್ತೆ ಅವ್ರು ಬೆಳೀತಾರೆ ಇವ್ರು ಬೆಳೀತಾರೆ ಅಂದ್ರೆ ಅವ್ರನ್ನ ಪ್ರೇಷ್ಣೆ ಸರ್ ತಗೊಂಡ್ರೆ ನಮ್ಗೂ ತಗೋಬೇಕು ಅನ್ಸುತ್ತೆ ಆದ್ರೆ ಮೋದಿಕೇರಲ್ಲಿ ಆ ಹೊಟ್ಟೆ ಕಿಸ್ನ ಯೂಸ್ ಮಾಡ್ಕೊಂಡ್ರೆ ನಾವಿಲ್ಲಿ ತುಂಬಾನೇ ಚೆನ್ನಾಗಿ ಬೆಳೀತಾ ಹೋಗ್ಬೋದು ಸುರೇಖಾ ವರ್ಗ ಮೇಡಮ್ ಹೆಲಿಕಾಪ್ಟರ್ ತಗೊಂಡ್ಬಿಟ್ಟಿದ್ದಾರೆ ನಾವೇ ತಗೋಬಾರ್ದು ಹೊಟ್ಟೆ ಕಿಸ್ ನಮ್ಗೆ ಬರ್ಬೇಕು ಸೊ ಹಂಗಾಗಿ ನಮ್ಗೆ ಆ ಒಂದು ಹೆಣ್ಣಿಗೆ ತುಂಬಾ ಅದೇನು ಪ್ಲಸ್ ಪಾಯಿಂಟ್ ಆ ಪ್ಲಸ್ ಪಾಯಿಂಟ್ ಬಿಸ್ನೆಸ್ ನಾನು ಯೂಸ್ ಮಾಡ್ಕೊಳ್ಳೋಣ ಅಂತ ಬಂದೆ ಅವ್ರಿವ್ರ ಬಗ್ಗೆ ಗಾಸಿಪ್ ಚೆನ್ನಾಗಿ ಮಾತಾಡ್ತೀನಿ ಲೇಡೀಸ್ ಹೌದಲ್ವಾ ಆ ಗಾಸಿಪ್ ನ ಮಾತಾಡೋ ಟೈಮ್ ಬೇರೆಯವ್ರ ಮನೇಲಿ ಹೋಗಿ ಟೈಮ್
ಇನ್ವೆಸ್ಟ್ ಮಾಡೋದು ಬೇರೆ ಬೇರೆದೆಲ್ಲ ಮಾಡ್ತಾ ಇರೋ ಟೈಮಲ್ಲಿ ನಾನು ಮೋದಿಕೇರ್ ಮಾಡ್ಬೇಕಂತ ಡಿಸೈಡ್ ಆಗಿ ನಾನು ಮೋದಿಕೇರ್ ತಗೊಂಡೆ. ಮೋದಿಕೇರ್ ತಗೊಂಡಾಗ ಗೊತ್ತಿದೆ ಎಲ್ಲರಿಗೂ, ಫಸ್ಟ್ ಅನುಮಾನ ಮೋದಿಕೇರಲ್ಲಿ ಬೆಳಿತೀವೋ ಇಲ್ವೋ ಅಂತೇಳಿ, ಆಮೇಲೆ ಅವಮಾನ ಯಾರಿಗೆ ಮೇಡಮ್ ಹೇಳೋದು. ಸೊ ಯಾರ ಮನೆ ಬಾಕಿಲು ಹೋದ್ರು ಫಸ್ಟ್ ನಮ್ಮನ್ನ ಕೊರೋನಾ ಬಂದಿರೋರ್ನಾರು ಸ್ವಲ್ಪ ಮಾಸ್ಕ್ ಬಿಸ್ಕ್ ಹಾಕೊಂಡು ಸ್ಯಾನಿಟೈಸರ್ ಎಲ್ಲ ಹಾಕೊಂಡು ಸ್ವಲ್ಪ ದೂರದಿಂದ ಮಾತಾಡಿಸ್ತಾರೆ ನಮ್ಮನ್ನ, ಅದಕ್ಕಿಂತ ತುಂಬಾನೇ ಕೊಟ್ಟಿದ್ದಾರೆ ಪರವಾಗಿಲ್ಲ. ಆದ್ರೆ ನೆಕ್ಸ್ಟ್